ಹಲೋ ಹಲೋ ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಂಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಬೇಕು, ಲೈನ್ ಹಂಗ್ ನಿಂತ್ಕೊಂಬೇಕು, ಏನ್ ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನ್ ಹಂಗ್ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದೀನ? ಇಲ್ಲ, ನಾನ್ ಮಾಡಿದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಏಯ್ ಟಿವಿ ಕೇಳ್ಸವನಲ್ಲ, ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತಾಯ್ತೆ. ಏಯ್ ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಪೋಸ್ಟ್ ಮಾಸ್ಟರ್ ಈಸ್ಕೋ, ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ. ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ ನೈನ್ ಅಲ್ಲಿ ತೋರಿಸ್ತಾ ಅವ್ರಿ, ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ, ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ರುಚಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನ ಬೇಕಲ್ಲ? ನಿನ್ಗೆ ಶನಿದೇವ. ಹಲೋ ಹಲೋ, ನಿನಗ ಅದನ್ನ ಕಟ್ಕೊಂಡು ಏನ ಬೇಕಲ್ಲ? ಮಾತಾಡ್ಸೋದ್ ನನ್ ಮಗನೇ. ಹಲೋ ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ, ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಇಕ್ಕೊಂಡು ಎಲ್ಲ ಮಾಡ್ಬೇಕು ಕ್ಲೀನಾಗೆ, ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ ಲೋಪಾರ್ ನನ್ ಮಗನೇ. ನಿಂಗೆ ಪೂಜೆ ಪೂಜೆ ಮಾಡಿದ್ಯನ ನೀನು? ಇಲ್ಲ, ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ಊಟ ತಿಂಡಿ ಮಗ ಕಂದ. ಕಂದ 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 ಹಲೋ ಕಂದ, ಯಾಕೋ ಈಗ ಅಮಾವಾಸ್ಯೆ ಯಾವ ದೇವಸ್ಥಾನ ಕೊಲ್ಟಿದ್ಯೋ? ಹರಿಹರ ಬ್ರಹ್ಮ ಹರಿಹರ ಹರಿಹರ. ಹಾ ಹಾ ಹರಿಹರ ಹರಿಹರಕ್ಕೆ ಹೋಗ್ತಿದ್ದೆ ಉಕ್ಕಡಗಾತ್ರಿಗೆ. ಅಲ್ಲ ದೇವಸ್ಥಾನಕ್ಕೆ. ಹಾ ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ತಿಂಡಿ ತಿನ್ಬಿಟ್ಟು. ಹಲೋ ಏನಪ್ಪ ಇದ್ಕಿದ್ದಂಗೆ ರಿಸೋರ್ಸ್ ಜಾಸ್ತಿ? ಹೌದಾ? ಹ್ಞೂ, ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೆ ಗೊತ್ತಿಲ್ಲ, ಇದು ಟ್ರಯರ್ ಎಲ್ಲ ನೆಂದು ಹೋಗ್ತೀವಿ ಯಾವ್ದೋಗೆ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದ್ ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಕ್ಕಿ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದ್ ಕಾಲ್ ಲೀಟರ್ ಅಷ್ಟು ರಕ್ತ ಹೋದ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪೆಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗ ಮನೆ ನಮ್ದು ಇಕ್ಕಟ್ಟ ಅಲ್ಲ, ಹಿಂಗ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ ತಡಿ, ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಟಿಪ್ಪು ಸ್ವಾಮಿ ಅಂತ ನನ್ನ ಮಗ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ?
ಹೋಗಿ ಸ್ವಾಮಿ ಏನಂತ ಹೇಳ ನಾವೇನು ಇದು ಪ್ರಶಸ್ತಿ ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಜಸ್ಟ್ ಇರ್ಬೇಕು. ಅವಳಿಗೆ ಈಗಲೇ ಕೈ ಕಾಲೆಲ್ಲ ಬೀಳಿಸಲ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ, ಕೈ ಕೊಡ್ತೀವಿ. ಹ್ಮ್ ಕೊಡು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹಂಗ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ತಡೆ ಮಾಡ್ತೀಯ ಹೇಳು. ಆ ರತ್ನಮ್ಮನ್ ಸಭಾ ಸಾಲ ಲಲಿತಮ್ಮನ್. ಹಲೋ ಸ್ವಾಮಿ. ಹಲೋ ಹಲೋ ಹೇಳಪ್ಪ. ಏನ್ ಸ್ವಾಮಿ ಹಿಂಗೆಲ್ಲ ಆಟಗೆಲ್ಲ ಎಳದಾಡ್ತಾರ ನಮ್ಮನ್ನ ಇದು ಬಟ್ಟೆ ಪಟ್ಟೆ ಹಿಡ್ಕೊಂಡು ಕ್ರೂರವಾಗಿ ಎಳದಾಡ್ತಾವ್ರಪ್ಪ. ಹ್ಞೂ ಸ್ವಾಮಿ. ಏನಂತಪ್ಪ ಸಮಸ್ಯೆ ಏನಂತೆ? ಏನು ಈಗ ಹಿಂಗ ಗಾಳಿಗೆ ಒಂದು ನಾಲ್ಕೈದು ದಿನ ವಾರದಿಂದ ಹಿಂಗ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ. ಈಗ ಏನ್ ಮಾಡಿದ್ರು ಈಗೇನ್? ಈಗ ತಕ್ಷಣ ನಿಂಗ ಐದ್ ನಿಮಿಷದ ಮುಂಚೆ ಏನ್ ಮಾಡಿದ್ರು, ಈಗ ಏನಾಯ್ತು ಹೇಳು. ಬಾಡಿ ಎಲ್ಲ ಅರ್ಧೋತು. ಬಾಡಿ ಎರಡಿದ್ದಾದ್ರ ಒಂದ್ ಇವಾಗ ಒಂದ್ ಅರ್ಧೋತು, ಇನ್ನೊಂದೈತಿ. ಆಮೇಲೆ ಇದು ಇವಾಗ ಒಂದ್ ವಾರ ಇಕ್ಕೊಂಡಿದ್ದೆ ಈ ಕಡೆ ಬಲ್ಗಡೆ ಇವಾಗ ರಕ್ತ ಬರ್ತಾ ಇದ್ದೀನಿ ಎಳ್ದಿದ್ಕೆ. ಇಷ್ಟ ಆಯ್ತು ಸ್ವಾಮಿ ಈಗ ತಕ್ಷಣದ. ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ ಅದು? ಇದ್ಕಿದ್ದಂಗೆ ಸ್ವಾಮಿ. ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಇದ್ಕಿದ್ದಂಗೆ ಅವರು ಆತರ ಆಗ್ಬಿಟ್ಟು ಎಲ್ಡಾಡಿ ಬಂದಿಲ್ಲ ಅರ್ಧ. ಅದೇ ಇದು ಅದೇನೋ ಹೇಳ್ತಿರಲ್ಲ ಅದು ಅದೇ ಎರಡು ಅದು ಅಲ್ಲೇದು ಇಲ್ಲೇದು ಮೂರು ಅಂತ ಹಿಂಗ ಹೇಳ್ತಿರಲ್ಲ ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗ ಆಡ್ತಾ ಇರ್ ಸ್ವಾಮಿ. ಆತ ಅನುಮಾನ ಬಂದ್ಬಿಡಿದೆ. ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನ್ಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ, ಒಂಚೂರು ಮಾತಾಡಿದ್ರು ಕಮ್ಮಿ. ಏನು ಆದ್ರೆ ನಾನು ತಾಯಿ ವಾಯ್ಸ್ ಕೇಳಿಸ್ಕೊಂಡಿದ್ದೀನಿ. ಯಾವಾಗ್ಲೂ ಆತರ ಮಾತಾಡ್ತಾರೆ ಜಾಸ್ತಿ ದೂರ. ಏನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ, ನೀನು ಇವತ್ತು ರಾತ್ರಿ ಕಳೆದು ಬಿಟ್ರೆ. ಇವತ್ತು ರಾತ್ರಿ ಸ್ವಲ್ಪ ಅಮಾವಾಸ್ಯೆಗೆ ನಂಗೆ ಪೂಜೆ ಮಾಡ್ಬಿಡ್ದು 12 ಗಂಟೆ ಮೇಲೆ. ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾ ಅಂದ್ರೆ ಎಂತದ ಇದು ಕೊರಿಯರ ಕಳಿಸಿದ್ರೆ ನಾನೇ ಬಸ್ ಅಲ್ಲಿ ಬಂದ್ಬಿಡುವೆ. ಇವತ್ತು ಖಂಡಿತ ಇಷ್ಟಾಯ್ತು. ಇಲ್ಲ ನೀನ್ ಬೇಕಾದ್ರೆ ಏನ್ ಮಾಡ್ಬೋದು ಗೊತ್ತಾ, ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ, ನಾನು ಎಲ್ಲೂ ಹೋಗಲ್ಲ. ನಾಳೆ ಅಮಾಸೆ ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೂ ಎಲ್ಲಾ ಸ್ವಾಮಿಗಳನ್ನು ಕೇಳಿದೆ ಸ್ವಾಮಿ. ಎಲ್ಲಾ ಸ್ವಾಮಿಗಳನ್ನು ಕೇಳಿದೆ ಎಲ್ಲಾ ಸ್ವಾಮಿಗಳು. ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ ಮ್ಯಾನ್ ಇಟ್ಕೊಂಡ್ಬಿಡ್ತಾರಲ್ಲ ಆ ಸ್ವಾಮಿಗಳನ್ನು ಕೇಳಿದೆ. ನೋಡಪ್ಪ ಇಲ್ಲಿ ಎರಡು ಪಂಗಡ ಆಗಿದೆ, ಅವರು ನನಗಿಂತ ಚಿಕ್ಕವರು ಸ್ವಾಮಿಗಳು. ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಕ್ಸ್ಪ್ಲೋರ್ ಆಗುತ್ತೆ. ಹೇಳೋದು ಕೇಳಿಸ್ಕೊಂಡಿಲ್ವಾ? ಯಾ ನೋಡಿ ಇಲ್ಲಿ ಮಕ್ಕಳುಗಳೆಲ್ಲ ಆಡ್ಕೊಂಡಂಗ ಆಗಿವತ್ತು ನಮ್ ಬಾಳು. ಏನಂತ ಪಂಗಡ ಆಗೈತೆ ಅಂತೆ. ಪಂಗಡ 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 ಅಂತ ಅಂತ ಅವ್ರ ಹುಡುಗು ನಡಪ್ಪ. ಮಕ್ಳಿಗೆ ಮಕ್ಳಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ ಅವ್ರ ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗೆ ಇಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ. ನಾವ್ ಮಾತಾಡ್ತಾ ಇಲ್ಲ, ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ ನನ್ನ ಎದುರು ಹಾಕೊಂಬೇಡ ನೀನು. ಅಯ್ಯೋ ರೇಖೆ ಮುಟ್ರು ಹತ್ತೋರಿ ಮಗ ಮಗ ಹೋಗ್ರಲ್ಲ ತಗಡೆ ಹೋಗ್ರಿ. ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗ್ಬರ್ತೀನಿ ಸ್ವಾಮಿ. ಅಲ್ಲ ಆಚೆ ಕಡೆಗೆ ಹೋಗಿವಂತೆ. ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ ನಿಷ್ಠೂರ್ ಬಗ್ಗೆ ಯಾರು ನನ್ನ ಈ ಆಳಿಸಿದ್ದು? ಮಕ್ಕಳುಗಳು ಹೆಸರು ಹೇಳು, ಅವ್ರದ್ದು ಹೆಸರು ಹೇಳು, ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ. ಮಿಂಚು ಮಿಂಚು ನೋಡಿ
ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು ಹೆಸರು ಹೇಳು? ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ ಮಗಳು. ಹೌದಾ? ಹ್ಮ್ ಸ್ವಾಮಿ. ಅವ್ರಿಗೆ ಬೆಳಿಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಿಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಿಗ್ಗೆ ಬೇಡ, ವಾಂತಿ ಬರೋ, ವಾಂತಿ ಬೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಬೇದಿ ಅಲ್ಲ, ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನಾನ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲ ಕೈಯ ಕಾಲು. ಹಲೋ. ಹಲೋ, ಯಾಕೋ ಕಂತ ಫೋನ್ ಕಟ್ ಮಾಡ್ದೆ? ಆಗ್ಲಿ ಬಿಡು, ನಾನ್ ಮಾಡತ್ತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣ. ಆಯ್ತೇನು ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾನು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು, ನಮ್ಮ ನೀನು ಕರೆಕ್ಟ್ ಆಗಿ ಎಲ್ಲಡಿಕೆ ಒಗ್ದ್ಬಿಟ್ಟು ಮಾತಾಡು. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾದ್ರು ಮಾಡ್ಕೊಂಡು ಕುಡಿಯೋ ಮನೇಲಿ, ಅಮ್ಮಂಗೆ ಹೇಳೋ, ನಿನ್ನ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ. ತಾಯಿಗೆ ಕೊಡಪ್ಪ. ತಾಯಿ ಅಮ್ಮ ತಲೆನೋವು ಬಂದ ಔಷಧಿ ಅಂತ ಇವತ್ತು ಬೆಂಗಳೂರ್ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ನಸೀಮ್ ರಾಜು ನರಸಿಂಹರಾಜು ಹೇಳಿದೀನ, ಕ್ಲಬ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಹುಡುಗಿಯರ ಜೊತೆ ಅಲ್ಲ ನೀನ್ ಇವತ್ತು. ನಮ್ದಯ್ಯಷ್ಟು ನಿಮ್ ಮನೆ ಹಾಳಾಗೋಗಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ. ಶೈಲು, ಇವರು ನಮ್ಮ ಮನೆ ಹಾಳು ಮಾಡ್ಬಿಟ್ಟಿ, ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು. ನಮ್ಮ ಅಯ್ಯ ಅನ್ಸ್ತು ನಿಮ್ ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿರ್ವಲ್ಲ, ನಮ್ ಯಾಕೋ ಇಷ್ಟೊಂದ್ ಅಯ್ಯ ಅನ್ಸ್ತೀಯ? ನಿಮ್ ಕೇಯಕ್ ಬಂದಿದ್ದೇನೆ ಅಕ್ಕ, ನಿಮ್ಮ ಮೂ ತುಳು ಕೇಕ್ ಬಂದಿದ್ದೆ ನಾನು. ನಿಮ್ಮ ಮೌ ಬೆಂಕಾಗಿ ನಿಮ್ಮ ಮೌ ತುಳಿನ ತುಳ್ಯಕ ನಮ್ಮ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳ್ ಮಾಡಿಕೊಂಡಿದ್ವಿ ಅಂತ. ನಿಮ್ಮ ಮೌ ತುಳಿನ ತುಳ್ಯಕ ಯಾಕೆ ನಿಮ್ಮ ಮೌ ಕೇಳಕ್ ಮಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ಯಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀವು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ಟ ಇದು ಕಳಿಸೋರು. ಈಗ ನಿಮ್ಮ ಮೌ ತುಳಿ ಮಾಡ್ತೀಯ ಫೋನ ಸಹಾಯ? ನಿಮ್ಮ ಮೌ ತುಳ್ಳಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕಳು ಕಳಿಸೋರು ಮರಲ್ಲ ಮನೆ ಮದುವೆ ಮಗ ಮಾಡಿಕೊಂಡು ನೀನ್ ಇಂತ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀನಿ. ನನಗೆ ಮಗು ತುಳಿಗ್ ನಾ ತುಳ್ಳಕ್ ತಿರ್ಗ ಮಾತಾಡ್ತೀಯ? ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳಿಗ್ ನಾ ತುಳ್ಳಕ್ಕ ಅಂದ್ರೆ ನಾನ್ ನಿನ್ ಯಾವಾಗ ತುಳ್ಳಿರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು ಎಲ್ಲಿಗೆ ಬಂದಿದ್ರು ಅವರು ಮನೆಗೆ? ನಿಮ್ಮ ಮಗು ತುಳಿಗ್ ನಾ ತುಳ್ಳಕ್ಕ ಅಂದ್ರೆ ನಾನು ಬೇಕೈ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು ಮನೆಗೆ ತುಳ್ಳಕ್ಕ ಇಂತ ಚೆನ್ನಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ ತುಳ್ಳಿನ ತುಳ್ಳಕ್ಕ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್ ಅಂದ್ರೆ
ನಾನು ತುಂಬಾ ನಂಬಿದೀನಿ ಅಂದ್ರೆ ಕೇಳ್ಕೊಂಡು ನಮ್ಮ ಮನೆ ಎಲ್ಲ ಇಂತ ತೆಂಗಾಟ ಮಾಡೋಣ ಮದುವೆ ಮಾಡ್ತೀವಿ ಮಗಳಂತ ಮೆಟ್ನ ಉಳ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ತುಂಬ ಅವನ್ಯಾರ ಇದು ವಾಲೆ ಮುರಿಯಕ್ಕೆ ನಿಮ್ಮ ಮೌ ತುಳ್ಳಕ್ಕೆ ನನಗೆ ಯಾಕೆ ಮಾಡ್ತೀಯ ಅಂದ್ರೆ ನಮ್ಮನೆ ಹೆಣ್ಣರ್ ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ ನಿಮ್ಮ ಮೌ ತುಳ್ಳಿಗೆ ನಾ ತುಳ್ಳಕ್ಕ ಅಂದ್ರೆ ಇಲ್ ನೋಡಿ ಅಂದ್ರೆ ನಾ ತುಳ್ಳಕ್ಕ ನಿಮ್ಮ ಮೌ ಇನ್ನೊಂದ್ಸಲ ಮಾತ್ ನೋಡು ಯಾರ ಹೆಣ್ಣರ್ ಬಂದವ್ರಿ ನಿಮ್ಮ ಮೌ ಕೇಳ್ಕೊಳಕ್ ಮಾಡಿದ್ದೆ ನಿಮ್ಮ ಮೌ ತುಳ್ಳಿಗೆ ನಾ ತುಳ್ಳಕ್ಕ ಅಂದ್ರೆ ಹಲೋ ಹಲೋ ಬಾ ಮನಿಕ ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮಿ ಕೇಳ ದೊಡ್ಡಮಿ ದೊಡ್ಡಮಿ ಕೇಳ ಚಿಕ್ಕಮಿ ಮದುವೆ ಮದುವೆ ಆಗಿಲ್ವಾ ಚಿನ್ನು ಬಾ ಇವತ್ತು ಚಳಿ ಆಗೈತೆ ಬಾ ಇವತ್ತು ಪಕ್ಕದಾಗ ಮನಿಕಣ್ಣ ಬೇಡ ನಮ್ ಬರಲ್ಲಪ್ಪ ಯಾಕೆ ನಮ್ಮ ವಿಶಾಲು ಬೈತೈತೆ ವಿಶಾಲು ಓ ವಿಶಾಲು ಬೈತೈತೆ ಯಾಕಪ್ಪ ನೀನ್ ಯಾರನ್ನ ನೋಡ್ಕೊಳಪ್ಪ ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು ಬೇಡ ಕಣಮ್ಮ ನೋಡ ನಾನು ಒಳ್ಳೆ ಹುಡುಗ ನಾನು ಒಳ್ಳೆ ಹುಡುಗ ಹೌದಾ ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬಿಂಟ್ರಿ ಹುಟ್ಟಿನ ಮುಂದೆ ಹೊಡ್ಕ ಹೊಡ್ಕ ನಿಮ್ಮ ಯಾಕೆ ಚಿನ್ನು ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟಿಕ್ ಆಗ್ಬಿಡಿದೆ ಚಿನ್ನು ಹೊಡ್ಕ ನಿಮ್ಮ ಅಮ್ಮನ ನನ್ಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ ಯಾಕೆ ಚಿನ್ನು ಯಾಕೆ ಚಿನ್ನು ನರಸಿಂಹಣ್ಣ ಇಲ್ಲ ನಾನ್ ತಂದೆ ಹಲೋ ಹಲೋ ನರಸಿಂಹಣ್ಣ ಓ ಹಬ್ಬ ಆಯ್ತಣ್ಣ ಯಾವಪ್ಪ ಯುಗಾದಿ ಹಬ್ಬ ಇಷ್ಟೇ ನಿನ್ ತಲೆ ಕೆಟ್ಟೋಗಮ್ಮ ಏನು ಜಾಪರ ಮಾಡ್ಕೊಳಕ್ ಹೋದ್ರೆ ಮರ್ತೇ ಹೋಯ್ತು ಅಲ್ಲ ಅಣ್ಣ ಅಣ್ಣ ಯಾಕೆ ಹೇಳು ನಾವ್ ಯಾವ ಹಬ್ಬನು ಮಾಡಲ್ಲ ನಾವು ಹಬ್ಬ ಹಬ್ಬನೇ ಇಲ್ಲ ನಮ್ಗೆ ಅಲ್ಲ ಅಣ್ಣ ಮಾಡಿದ್ರು ಪರವಾಗಿಲ್ಲ ನಾನ್ ಏನಕ್ ಮಾಡ್ದೆ ಗೊತ್ತಾ ಫೋನು ಅದೇ ನಮ್ಮ ಅಪ್ಪ ತಿಥಿ ಇತ್ತಲ್ಲ ಅಣ್ಣ ಅಯ್ಯೋ ಒಂದ್ ತಾಯಿನ ಬರೇ ಸತ್ತೋದ್ರು ತಿಥಿ ನಮ್ಮ ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು ಅಣ್ಣ ನಮ್ ಅಪ್ಪನ ತಿಥಿ ಐತೆ ನಿಮ್ ತಿಥಿ ಯಾವಾಗಾತು ಅಣ್ಣ ನಿಮ್ ತಿಥಿ ಯಾವಾಗಾತು ಅಣ್ಣ ನರಸಿಂಹಣ್ಣ ಇನ್ನೂ ಸತ್ತಿಲ್ವಲ್ಲ ಅಣ್ಣ ನರಸಿಂಹಣ್ಣ ಸತ್ತ ಮೇಲೆ ನಮ್ ತಿಥಿ ನೀನ್ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಅವರೇ ಮಾತಾಡ್ತಾ ಇರೋದು ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ ಇನ್ನು ನಿಂತಿದ್ದೀಯ ಅವಾಗ ಅಂತ ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು ನಮ್ಗೆ ಅಣ್ಣ ನೆಂಟ್ರಿ ಇಷ್ಟು ಅಂದ್ಮೇಲೆ ಊಟಕ್ಕೆ ಹೇಳ್ದೆ ನಿನ್ಗೆ ಹೇಳ್ದೆ ನೆಂಟ್ರಿಸ್ಟ್ ಫೋನ್ ಮಾಡ್ದೀನಿ ಯಾರಿಗ್ ಮಾಡ ತಿಥಿಗೆ ತುಂಬಿ ಮಾಡಿಬಿಡು ಮಾಡ್ಬೇಡ್ರಿ ಯಾಕಣ ಯಾಕೆ ಮಾಡ್ತೀಯ ಅಣ್ಣ ನಾನು ಯಾರು ಅಂತ ಗೊತ್ತಾಯ್ತಾ ಯಾರು ಉಮಾಶಂಕರ ಧಾರವಾಡ ಧಾರವಾಡ ಉಮಾಶಂಕರ್ ಡಿಸಿ ಡಿಸಿ ಬರ ಉಮಾಶಂಕರ್ ಅಂತ ತುಮಕೂರ್ನಾಗ ಡಿಸಿ ಯಾಕೆ ಬಂದಿದ್ರು ಡಿಸಿ ಸಾಹೇಬ್ರ ಹಲೋ ಅಣ್ಣ ಅದ ಕಡ್ಡಿ ಎಲ್ಲ ತನ್ ಕೆದಕ್ ನೋಡಿದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ ಯಾಕಣ್ಣ ಅಣ್ಣ ಬೇದಿಗೆ ಒಳ್ಳೆ ಔಷಧಿ ಅಣ್ಣ ಅಣ್ಣ ಎಷ್ಟೇನ್ ಕುಟ್ಟಿಸ್ಕೊಂಡಿರ್ಲ ತಾಯಿನ ಏನೇನೋ ತಲೆ ಕೆಡಿಸ್ತಾರೆ ಅಣ್ಣ
ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಾಯ್ತಲ್ಲ, ಅವತ್ತಂತೂ ಮಾಡ್ಕೊಡ್ಲಿಲ್ಲ. ಬರೀ ಅದ್ರಿಂದ ನಮ್ಮ ಹೆಸರು ಕುಲಾಗೋತ್ರ, ನಮ್ಮ ಮನೆ ವಂಶ ಎಲ್ಲ ಎಲ್ಲ ಹೆಸರೆಲ್ಲ ಹಾಳಾಗೋಯ್ತು. ಇದನ್ನ ನೀವು ಖಂಡಿತವಾಗ್ ನಡ್ಸ್ಕೊಡ್ಬೇಕು. ಏನ್ ಹೇಳಿ? ಹಾ ಏನ್ ಸರ್? ಏನಣ್ಣ ಕೇಳ, ನಿನ್ನ ಹತ್ರ ದುಡ್ಡು ಕೇಳ್ತೀವ, ಕಾಸು ಕೇಳ್ತೀವ? ಏನ ದಯವಿಟ್ಟು ಇದೊಂದು ನಡ್ಸ್ಕೊಡ್ಬೇಕು. ಹಾ ಏನ್ ಸರ್? ಅದೇ ಅಣ್ಣ, ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಬೇಕಿತ್ತು ಒಂದ್ 50,000. ಅದೇ ಯಾವಾಗ ತಗೊಂಬತ್ತೀರಣ? ನಾವು ಇದು ನಮ್ಗೆ ನಾವೇ ನಾವ ಮೂರು ಹತ್ತೈತೇನ ಸೊಸೈಟಿ ರೇಷನ್ ತಂದಿಲ್ಲ ನಾವು. ನಿಮ್ ಕಾಂಗ್ರೆಸ್ ಗಿಡ ಬಿಡ್ಸಕ್ ಹೋಗ್ತಿವ ನಾವು, ಸೊಸೈಟಿಗೆ ರೇಷನ್ ತಂದಿಲ್ಲ. ಇದು ಗಾಡಿ ಪೆಟ್ರೋಲ್ ಇಲ್ಲ ಅಂತಾರ. ಕಾಂಗ್ರೆಸ್ ಗಿಡದ ಮೂಗ್ ಬಟ್ಟಲ್ಲಿ ಹೂವ ಬರ್ತಲ್ಲ ಕಾಂಗ್ರೆಸ್ ಗಿಡದಲ್ಲಿ, ಒಂದ್ 50,000 ಮೂಗ್ ಬಟ್ಬೇಕು. ಎಲೆಕ್ಷನ್ ಬಂತಲ್ಲ, ಮೂಗ್ ಬಟ್ಟು ಎಲ್ಲಾರ್ಗು ಅವ್ರಿಗೆ ಕೊಡಕ್ಕೆ ಮನೆಗಳಿಗೆ. ದಯವಿಟ್ಟು ಬಿಡ್ಸ್ಕೊಂಡ್ ಬರ್ಬೇಕಣ್ಣ ನೀವು. ಬಿಡಿಸ್ಕೊಂಬರಲ್ಲ ಇಲ್ಲ, ನೀವು ಬಿಡ್ಸ್ಕೊಂಬಂದ್ ಫೋನ್ ಹಾಕ್ಬಿಟ್ರೆ ಅಲ್ಲೇ ವಿಧಾನಸೌಧದೊಳಗೆ ನಮ್ಮ ಮನೆ, ಅಲ್ಲಿ ಬಂದು ಕೊಟ್ಟೋಗ್ಬಿಟ್ರೆ ರಾಜಣ್ಣ ಅಂತ ಹೆಸರು ಕೇಳ್ಬಿಟ್ರೆ ರಾಜಣ್ಣನ ಮನೆ ಬಂದು ವಿಧಾನಸೌಧದಾಗ ಅಲ್ಲೇ ಮೂಲೆ ಮನೆ ಮೊದಲನೇದು, ಅಲ್ಲಿ ಬಂದು ಇಸ್ಕೊಂಬಿಡ್ತೀವಣ್ಣ ನಾವು. ನೋಡಣ ಅರ್ಜೆಂಟ್ ಒಂದ್ 50,000 ಮೂಗ್ ಬಟ್ಬೇಕು. ಎಲೆಕ್ಷನ್ ಬಂತಲ್ಲಣ್ಣ ಇವತ್ತು, ಆಲೆ ಯುಗಾದಿ ಹಬ್ಬ ಇವತ್ತು. ಯುಗಾದಿ ಹಬ್ಬ ಇವತ್ತು, ಆಲೆ ಯುಗಾದಿ ಹಬ್ಬ ಅಲ್ವಾಣ. ಅದೇ ಮರಿ ಕಡಿತಿದ್ದು, ಅದೇ ಗುಡ್ಡೆ ಮಾಂಸ ನಿಮ್ಗೊಂದು ನಿಮ್ಗೆ ಎಷ್ಟು ಕೆಜಿ ಬೇಕು ಅಂತ ಮಾಡಿದ್ದು. ನಿಮ್ದು ಆಯ್ತಾ ಅಣ್ಣ ಯುಗಾದಿ ಹಬ್ಬ? ಇಲ್ಲ ನಾವು ಇವತ್ತು ತಿಥಿ ಮಾಡ್ತಾ ಇದ್ವಿ. ತಿಥಿ ಮಾಡ್ತಾ ಇದ್ವಿ ನಾವು. ಯಾರ್ದು? ಅಯ್ಯೋ ನರಸಿಂಹಣ್ಣ ಸತ್ತೋಗ್ಬಿಡ್ತಾ. ಆಮ್ಲೇಷನ್ ಬಂತು, ಆಮ್ಲೇಷನ್, ಆಮ್ಲೇಷನ್ ಬಂತು, ಆಮ್ಲೇಷನ್. ಹಲೋ ಅಣ್ಣ. ನರಸಿಂಹಣ್ಣ ಸತ್ತೋಗ್ಬಿಡ್ತಾ? ನರಸಿಂಹಣ್ಣ ತಿಥಿ? ಅಯ್ಯೋ ಇವನ್ ತಾಯಿನ ಅಚ್ಚಾಯ ಏನು? ಅಯ್ಯೋ ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ, ನರಸಿಂಹಣ್ಣ ತಿಥಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ನರಸಿಂಹಣ್ಣಂದು ಅಂತ ಇವ್ರು ನಮ್ಮ ದೊಡ್ಡ ಮರ್ಮಗ ಮೇಷ್ಟ್ರು ತೀರೋಯ್ದ್ರು, ಮಂಡಿಗೋಯ್ತು. ಇವತ್ತು ಸೂತ್ರಿಕ ಹಾಕಬೇಕು, ನಾಳೆ ಭೂಮಿ ಹುಟ್ಟಿದ್ವಾರ, ನಾಳೆ ಮಾಡಂಗಿಲ್ಲ. ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅಯ್ಯೋ ಅದಕ್ಕೆ ಇವತ್ತೇ ಇವತ್ತೇ ಜೋತ್ರ ಕಳ್ಕೊಂತ ಇದ್ವಿ. ಯಾ ನನ್ನ ಮಗ ಹೇಳಿ ಗೊತ್ತ, ನಾನೇ ನರಸಿಂಹರಾಜು. ಹಲೋ, ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ. ಹೋ ಅಣ್ಣ, ಶ್ರೀಲಂಕಾ ಎಂಟದು ಇಂಡಿಯಾ ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಶ್ರೀಲಂಕಾ ಇದು ಇಂಡಿಯಾ. ಇಂಡಿಯಾ T20 ನಾ ಒಂಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನೆ ಕಂಡ ಕಡೆ ಬಿಯರ್ ಈಗ ಎದ್ದಿದೀವಿ, ಹಾಲೆ ಹಾಲು ಕರಿಬೇಕು. ಹಾಲು ಅಲ್ಲ, ರಾತ್ರಿ ಲೇಟ್ ಆಗಿ ಎದ್ದಿದ್ದು, ರಾತ್ರಿ ಲೇಟ್ ಆಗಿ ಮನೆ ಕಂಡಿದ್ದು, ಹಾಲೆ ಬೆಳ್ಕರ್ದು ಬಿಟ್ಟೈತೆ. ಇವ ಹಾಲೆ ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ, ಹಾಲು ಕರಿಬೇಕು. ನಿಮ್ ಕಾಯ್ಪೇ ಆಯ್ತಣ? ಕಾಫಿ ಆಯ್ತಾ? ಹ್ಞೂ ಹ್ಞೂ, ಕಾಫಿ ಆಯ್ತಣ. ಯಾಕೆ ಕುಡಿಯಲ್ವಾ? ಈ ವಿಧಾನಸೌಧದಾಗ ಬಂದಿರೋರ? ಹಾ ವಿಧಾನಸೌಧದಾಗ ಬಂದಿರೋರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಲ್ಲ, ಹಾಲು ಬೇರೆ ಕರಿಯಕ್ಕೆ ಹೋಗ್ಬೇಕು. ಅದು ವಿಧಾನಸೌಧದಾಗೆ ಕರೀತೀರ ಅಲ್ಲ ಅಣ್ಣ? ವಿಧಾನಸೌಧದಾಗೆ ಕರೀತೀರ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಆಸೆ ಕಟ್ಟಿದೀವಣ, ಒಂದು 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ ಅದಕ್ಕೆ? ಅದೇ ಮೂಗ್ ಬಟ್ಟು ಪರಂಗಿ ಹಣ್ಣು ನುಗ್ಗಿಕೊಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲಾನ ಯಾರನ್ನ ಬ್ಯಾರೆ ರಿಪೋರ್ಟ್ ಮಾಡಿಬಿಡ್ರಿ.
ನಮ್ಗೆ ಸುದ್ದಿನ ಹೆಚ್ಚಬೇಡಿ, ನಮ್ಗೆ ಗಿರಾಕಿ ಸಿಕ್ಕಲಿಲ್ಲ, ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬಿಡಿ, ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಹಲೋ ಸುದ್ದಿನ ಹೆಚ್ಚಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ, ಈಗ ನಮ್ಮ ಹೊಲದಾಗೆ ಹಲೋ ನಾಲ್ಕ ಮರ ಹಾಕಿದೀವಿ, ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ ಮೂರ್ ಮರ ಕೊಡ್ತೀನಿ ನೋಡಣ, ಯಾರನ್ನ ತಗೊಂಡಂಗಿದ್ರೆ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ ಒಂದು 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ ಕೊತ್ತಂಬರಿದ ಮರ ಸಕ್ಕದಾಗೈತೆ. ಮರ ಕೊತ್ತಂಬರಿದು ಮರ, ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ ಬೆಳೆ ಅದು ಚೆನ್ನಾಗಿ ಬೆಳ್ಕೊಂಡ. ಮೆಂತೆ ಸೊಪ್ಪಿಂದು ಚೆನ್ನಾಗಿತ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಗಿತ್ತು ಮರ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ? ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್, ಆರಾಮಾಗಿದ್ದೀರಾ? ಅಂತ ಹೇಳಿದಲ್ಲ ನಾವು, ಅಲ್ಲೇ ಆರಾಮಾಗಿದ್ದೀವಿ, ಆರಾಮಾಗಿದ್ದೀವಿ, ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿದಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದ್ದೀನಿ. ಸಮಾಚಾರ ಏನ್ ಹೇಳಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ, ನಮ್ ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದ್ವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ, ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.5 ತಿಂಗಳು ಆಗ್ತಾ ಬಂತು. ಏನ್ ನಿಮ್ಮ ಮದ್ವೆ ಆಗ? ಎರಡು ತಿಂಗಳಾಯ್ತು. ಯಾರು ನಿಮ್ಮ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.5 ತಿಂಗಳಾಯ್ತಾ ಸರ್? 2.5 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರು ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ? ಏ ಇಲ್ಲ, ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರಿಗೆ ಮದ್ವೆ ಆಗೋ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಂಗಿಲ್ಲ, ಕೆಮ್ತಾ ಇದ್ದೀರಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನಿಮ್ ಮೊನ್ನೆ ಮದ್ವೆ ಆಯ್ತನೋ ಅನ್ಕೊಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸ್ ಅಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ, ನೀವ್ ತರ ಕಾಣಿಸ್ತೀರಾ ನೀವು? ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ, ಏನಾಯ್ತು ಅದ್ರಲ್ಲಿ? ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್, ನಮ್ಗುಟ್ಟು ಇಬ್ರು ಮಕ್ಕಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಕಳು ಹೊಲ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಊರ್ನಾರೆ, ನಿಮ್ಮ ಅಮ್ಮ ದಿನಸರೇ ಮಾಡ್ಕೊಂಡು ಅದೇ ಮಧ್ಯಾಹ್ನ ಮಾಡಿದ್ರಲ್ಲ, ಅವಾಗ ಮೊಬೈಲ್ ಎಲ್ಲ ಹೊಡೆದೋಯ್ತೆ. ಅಣ್ಣ ನಾನು ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ್ರೆ ಯಾವಾಗ್ಲೂ ನಮ್ಗೆ ಹಂಗ ಹೇಳ್ಬಾರ್ದವ್ ವಾಪಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನ್ ಆಗಿ. ಖಂಡಿತ ನಾನು ಮಾಡಿಲ್ಲ ಅಣ್ಣ, ನಂಗೆ ನೋಡು, ನನಗೆ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ, ನಾನು ಫೋನ್ ಮಾಡೇ ಇಲ್ಲ. ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ.
ಆ ಚಿನ್ನಾಲಿ ಅವಳಲ್ಲ ಲಲ್ಲಿ ಲಲಿತ ಮಾಡಿರ್ಬೇಕಣ್ಣ. ನಾನ್ ಮಾಡಿಲ್ಲ, ಯಾರೋ ಬಿಡಿ ದೇವ್ರು ನೋಡ್ಕೊಳ್ಳಿ, ದೇವ್ರ ನೋಡ್ಕೊಂಡ್ಲಿ ಬಿಡು. ಅವ್ಳ ಮನೆ ಹಾಳು ಮಾಡ್ಲಿ, ಅವ್ಳ ಬಾಯಿ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗ್ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು? ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೇನ್ ಕಷ್ಟ ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಹೆಂಗ್ ಇದು ಅಂತ ಭಯನ ಅನ್ನಂಗ ಆಗುತ್ತೆ ಕಣಕ್ಕ ಅಷ್ಟೇ. ಅಲ್ಲ ಅವ್ಳು ಅವ್ಳಿಗೆ ಏನ್ ಬಂದೈತೆ ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ ನೀನು. ನೀನು ಅವಳನ್ನ ಲವ್ ಮಾಡಬಾರ್ದು. ಅಯ್ಯೋ ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ತಳಿಯಾಕ ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ಯಾ ಇಲ್ಲ ಚಿನ್ನಲಿ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಚಿನ್ನಲಿ ಲಲ್ಲಿನ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ ನನಗೆ. ಇಲ್ಲ ಆ ಲಲ್ಲಿನ ಲವ್ ಮಾಡ್ತೀಯ, ನೀನ್ ನನ್ ಲವ್ ಮಾಡ್ತೀಯ ಹೇಳು. ಐ ಲವ್ ಯು. ನನಗೆ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ನರಸಿಂಹ ಸ್ವಾಮಿ ಮೇಲೆ ಆಣೆ ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಸ್ವಲ್ಪ ಬೀಳ್ತಾವಕ್ಕ, ಅದೇ ಸ್ವಲ್ಪ ಸ್ವಲ್ಪ ವಧೆಗಳು ಸ್ವಲ್ಪ ಸ್ವಲ್ಪ ಬೀಳ್ತಾವ, ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನ್ ಕೊಡಿಸ್ತೀನಿ. ಹಲೋ ಪ್ರಸಾದ ಊಟ ಮಾಡ್ತೀನಿ. ತಡಿ ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ, ಇಲ್ಲಿ ಅದೇ ಬಿಡ್ತೇವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ ಅಲ್ಲಿ? ಹಲೋ ಏನಪ್ಪೋ, ನಮ್ಮ ನನ್ನ ಇದು ಅಮ್ಮನವ್ರ ಆಸ್ತಿ ಪದ್ಧತಿ ತಗೊಂಡು ಹಾಕಂಗ್ ಮಾಡ್ತಾರೆ ಎಲ್ಲಾ ಕಡೆಗೂ, ಎಲ್ಲಾ ಬೈತಾರೆ ಎಲ್ಲಾ ಬೈತ. ನೀನ್ ಹೇಳು ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮ್ಗೆ ಕರ್ಮ, ಯಾವ ನನ್ನ ಮಗ ಮಾಡಿ ಯಾರೋ ಅಜ್ಜಿ ತಿಕಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರಿ ಅಂತ ಫೀಲ್ಡ್ ಆಫೀಸರ್ ಹಾಕಿ ಕಳಿಸಿರ್ತಣಕ್ಕೋ. ಅಯ್ಯೋ ಯಾವ ಆಫೀಸರ್? ಫೀಲ್ಡ್ ಆಫೀಸರ್ ಬ್ಯಾಂಕ್ ನಾಗ ಆಚೆ ಕಳಿಸಿರಕ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೇನ್ ಕಷ್ಟ ಅಂದ್ರೆ ನೀನ್ ಏನ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಲ್ಲಿ ಒಂದು ಯಾರೋ ಲೋಕ್ ಪರ್ ಮಕ್ಳು ಅದ್ಯಾವ್ದೋ ನಮ್ ಹೂವಾರ ಹೋಗಿದ್ದಂಗ ಐತೆ ತಿಕ್ಕಾ ಸಿಕ್ತಿದ್ಯ ಅಂತಂದ್ರೆ ನಿಮ್ ಮಮ್ಮಿ ಕಂಗ್ ಅಂದೆ ಈಚೆ ಕಳಿಸಿರು ಫೀಲ್ಡ್ ಆಫೀಸರ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರ ಬ್ಯಾಂಕ್ ಲಾಡ್ಜ್ ಅಂತ ಕಟ್ಟಿರ್ಕಣಕ್ಕ. ನೀನು ಆ ವಜ್ಜಿ ತಿಕ್ಕಾ ಜಿಗ್ತಾಕ್ ಹೋಗಿದೆ ನನ್ ತಿಕ್ಕೂರ ಇಲ್ಲ ತಡೆ ನನ್ನಲ್ಲ. ನನ್ ತಿಕ್ಕ ದಬ್ ದಪ್ಪಿದ್ವಲ್ಲ, ನನ್ ತಿಕ್ಕ ಜಿಗ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ ಇಲ್ಲಿ ಪರ್ಕೆ ಪರ್ಕೆ ಕುಂತವ್ರೆ ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ಪ ದಪ್ಪ ತಿಕ್ಕ ಎಲ್ಲ ಬೆಳೆಸ್ಕೊಂಡಿದ್ದೀನಿ, ನನ್ ತಿಕ್ಕ ಜಿಗ್ತೀವಂತೆ ಬಾ ಅವಧಿಗೆ ಹಾಕ್ತಿದ್ದೀನಿ. ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆಗೆಲ್ಲ ಕೊರಿ ಬಿದ್ದಂಗೆ ನೀರ್ ಕಡಂಗ್ ಆಗುತ್ತೆ. ಇಲ್ಲಿ ನೋಡು ಅಂದ್ರೆ ನನ್ ತಿಕ್ಕ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತಿಕ್ಕ ನಾನು ಬೆಳೆಸ್ಕೊಂಡಿದ್ದೀನಿ ಬಾ ಜಿಟ್ಟು ಎಷ್ಟೋ ತಕ ಜಿಟ್ಟ ಬಾ ಜಿಂಟು ಬಾ. ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಯೋ ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವ ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ಲು ಮಂಚ ಹಾಂ ದಿವಾನ್ ಕಾಟು
ಏನ್ ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು, ಟೀ ಪೈ ಎಲ್ಲ ಮಾಡ್ಬೋದು, ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಕರ್ಮ ಇದು ನಮ್ಮನ್ನ, ನಾವೇನ್ ಈಗ ಬಲಗಡೆ ಕೆ ಜಳ ಕೊಡೋದಲ್ಲ ನಮ್ಗೆ. ಆ ಸಮಯ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ರೆ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಕಿ ಹಿಡಿದ್ರೆ ನನ್ನ ತಿಕ್ಕಿ ಹಿಡಿಸ್ತಾರೆ. ಹ್ಮ್, ಯಾಕೆ ಎಲ್ಲ ತಿಕ್ಕಳುಗಳು ಇವ್ರು? ಹ್ಮ್, ನನಗೆ ಯಾಕೆ ಅಲ್ಲೇ ತಿಕ್ಕಿಡಂಗ್ ಕಾಣ್ತದೆ? ಓ ಹಲೋ, ಕಾಂಗ್ರೆಸ್ ಗಿಡಕ್ಕೆ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಕಿಡಂಗ್ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ, ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿಂಗ್ ಹಿಡ್ಕೊಂಡು ಗಿರಾಕಿ ಕರ್ಕೊಂಬರಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದ್ಯಾ ಸ್ವಾಮಿ? ನಾನು ತಿಕ್ಕಿಗಿಂತ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ ಬಿ ಪಿ ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿಂದ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯ ನೀನು? ನಮ್ಮ ಬಲಗಡೆ ತಡೀತು ಸ್ವಾಮಿ ಇಲ್ಲ ಆಮೇಲೆ. ಹ್ಮ್, ಏನ್ ಮಾಡೋದು ನಮ್ ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದ್ದೀನಿ ಅಣ್ಣ. ಅಣ್ಣ ಹಲೋ ಸ್ವಾಮಿ. ನರಸಿಂಹಣ್ಣ. ಓ ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ, ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ಹಲೋ, ಮನೆಯಿಂದ ಆಚೆ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ ವಿಧಾನಸೌಧದಲ್ಲಿ. ನಮ್ಮ ಮನೆ ವಿಧಾನಸೌಧ, ಈಗ ವಿಧಾನಸೌಧ ಮನೆನಾ? ಹ್ಮ್, ನಮ್ಮ ಮನೆ ವಿಧಾನಸೌಧ ಕಂಗಣ, ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿನ ಗಿಡ ವಿಧಾನಸೌಧ ಪಕ್ಕ ನಮ್ದು, ಹಿಂದ್ಗಡೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿಸಿದ್ರಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಎಲ್ಲ ಚೊಳಿ ಅಂತ ಗೂಡಿಸ್ಕೊಂಡು ಕುಂತವ್ರಿ, ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚೊಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಖಂಡಿತ ಹುಟ್ಟಿ ಆಸ್ಪತ್ರೆ ಅಂತ ಕಣ. ಯಾಕಣ್ಣ ಚಿಕ್ಕಿಡ ಸರ್ಕಲ್ಲ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರಕ್ ಇದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ ಪಕ್ಕ ಪಕ್ಕ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೆ ಬುದ್ಧಿ ಐತಾ ಇಲ್ಲ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇಟ್ಟಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರ ಗಟ್ಟಿ ಒಳಗೆ ಒಬ್ರು ಈಚಿ ತಲೆ ತೋರಿಸ್ತಾ ಇಲ್ಲ ಕೊರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6:20 ಸ್ವಾಮಿ.
ಬೆಳಗ್ಗೆ ಸಾಯಂಕಾಲ ಅಣ್ಣ. ಓಯ್ ಇದು ಬಲ್ಗಡಿ ಕೇಳ್ತಿಲ್ಲ ನಾವು ಬೆಳಗ್ಗೆನ. ಬೆಳಿಗ್ಗೆನೆ ಬೆಳಿಗ್ಗೆನೆ ಇವಾಗ ಇನ್ನು ಬಲ ಯಾಕರ್ಮ ಯಾಕೆ ಅಡಿಕಿದ್ದೆ ಯಾಕೆ ಅಡಿಕಿದ್ದೆ ನಾನು ಅಣ್ಣ ಅಣ್ಣ ಅಣ್ಣ. ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ. ಹಲೋ ಆರು ಅದೆಷ್ಟು ಹೇಳಿದ್ ಮರ್ತೆ ಹೋತು. ಆರು ಎಷ್ಟು 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧಕ್ಕೆ ವಿಧಾನಸೌಧ ನಮ್ಮನೆ ಅಲ್ಲ. 6 ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗೆ ಮಾಡ್ದಂಗೆ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗ್ಬಿಡ್ತೀನಿ ನಾನು ಅಷ್ಟೇ. ಏ ಇಲ್ಲೇ ಹೋಗಿ ಅಂತೆ ಬಾ, ನಮ್ಮನೆಗೆ ಹೋಗಿ ಅಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ಈ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ. ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರ ಮಾಡಲ್ಲ ಸ್ವಾಮಿ. ನಮ್ಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕಂಬ ಮೂಗ್ ಬಟ್ಕ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡಿ ಒಂದ ಮಾಡಂಗಾಯ್ತು. ಒಂದ ಮಾಡ್ಬೇಕು ನಾನು. ಅಲ್ಲ ರಕ್ಕಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆದ್ದೆ ಮಗ ನಾನು ಅಣ್ಣ? ನರಸಿಂಹಣ್ಣ ಯಾವನು? ನರಸಿಂಹಣ್ಣ ಯಾಕೆ ಅಡಿಗೆದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ ಹಲೋ. ಹಲೋ ಹಲೋ ಅಣ್ಣ, ಕಾಂಗ್ರೆಸ್ ಗಿಡ ಗಿರಾಕಿ ಕರ್ಕೊಂಬತ್ತೆ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲು ಬಂದಂಗೆ. ಇವರು ಜೆ ಡಿ ಎಸ್ ದೇವ್ ಇವ್ರು ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವರು ಯಡಿಯೂರಪ್ಪರು. ಹಂಗಾಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರ ಸುಮ್ನೆ. ನಾನು ಸ್ವಲ್ಪ ಬಲ್ಗಡಿ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳ ಮಾಡ್ತೀನಿ ನಾನು. ಏಯ್ ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ, ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಡ್ತೀನಿ ಇದು ಹಂಗಂಗೆ ಬತ್ತಾಯ್ತಲೆ. ಅದಕ್ಕೆ ನಾವು ಏನ್ ಮಾಡಲ್ಲ, ಬಂದು ಇದು ಬಟ್ಟೆ ತುರ್ಕಣ ಬರ್ಬಾರ್ದು ಅಂತ. ಲೇ ಅವರೇ ಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತಾಯ್ತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಜಲ್ಡೆ ಹಿಡಿಬೇಕು. ಕಾಡಲ್ಲಿ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದ್ ನಾನು ಜಲ್ಡೆ ಹಿಡಿಯಣ. ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದ್ 1/2 ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರ್ ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನಾನು ಮಗ, ಯುವತಾಗ ಬಂದ್ರೆ ಕಾಳ ಸಾರ್ ಮಾಡ. ನೀನು ಇಡೀ ಪ್ರಪಂಚ ನೀ ಬಾಯಲ್ಲಿ ಕೇಳಿದ್ ಯಾರ್ದಾರ ಮುಂದೆ ಹೇಳಿ ಮುಂದೆ ಕೊಲೆ ಮಾಡ್ಬಿಡ್ತಾರೆ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ, ಹಂಗೆ ತಿಂದ್ರೆ ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಬಂದ್ರೆ ಕಾಳ ತಿರ್ಗಾ ಸಾರ್ ಮಾಡ ಈ ಸ್ವಾಮೀಜಿ. ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಗೆ ಆಮೇಲೆ ಎಂತದ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ಸ್ವಾಮೇಶ ನಿನ್ ಸ್ವಾಮೇಶ ಸುಟ್ಟಾಕಿ ಬಿಡ್ತಾರೆ. ಲೇ ಕಂದ ಕಂದ ಸುಮ್ನಿದ್ರೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಇತ್ತ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ.
ಅದೇ ಇದು ಗೋಲ್ಡನ್ ಮುಂದ ಆಮೇಲೆ ಇದು ಬಾಕ್ಯಾಮ್ ಮುಂದ ಅಲ್ಲ ಸೊ ಇದೇನ್ರ ಲಕ್ಷ್ಮಣ ಮುಂದು ಆಮೇಲೆ ರತ್ನ ಮುಂದು ನಮ್ಮನ್ನ ನಮ್ಮ ಮನೆ ನನ್ನ ಸಮೇತನ ಆಚೆ ಮನಿಕನ ಮಾರ್ಗ ಮಾಡೋದು ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು ಕಂದ ಏನಪ್ಪ ಏನ್ ಸ್ವಾಮಿ ಈಗ ಶಾಂತ ರೀತಿಯಿಂದ ಮಾತಾಡುತ್ತಿದ್ದೀನಿ ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ ಸ್ವಾಮಿ ಏನೋ ನಿಮ್ ಆಶೀರ್ವಾದ ಇರ್ಲಿ ತಿನ್ನ ಅನ್ನನು ಬೇಡದ ಬರಮ್ಮ ತಕ್ಕ ಇದು ಊಟ ಊಟ ಬೇಡ ತಕ್ಕಬಾ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ನಿಮ್ ಪಾದಕ್ಕೆ ನಮಸ್ಕಾರ ಯಾಕೋ ಕಂದ ಏನ್ ಮಾಡ್ತಿದ್ದೀಪ್ಪ ಸೇವ್ ಮಾಡ್ಕೊಂತ ಇದ್ದೀನಿ ಕಂದ ಕಂದ ಹಲೋ ಏನ್ ಮಾಡ್ತಿದ್ಯ ಕಂದ ಸೇವ್ ಮಾಡ್ಕೊಂತ ಇದ್ದೀನಿ ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನು ಕಂದ ಹೊರಗಡೆ ಹೋಗು ಬಿಡಲ್ವಲ್ಲ ಕಂದ ಹಲೋ ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನ್ಗೆ ಎಲ್ಲ ಮಾಡಿಲ್ವನು ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನ್ಗೆ ಎಲ್ಲ ಒಳ್ಳೇದು ಮಾಡಿಲ್ವನು ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು ನನಗೆ ಫೋನ್ ಮಾಡ್ಬೇಕು ಮೊಬೈಲ್ ಇಂದ ಮೊಬೈಲ್ ತಂಡ ಕರೆನ್ಸಿ ಇಲ್ವನೋ ಲೈಕ್ ಕಂದ ಹಲೋ ಹಲೋ ಏ ಮಾತಾಡಲೇ ಬೋಸುಡಿಕೆ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅರ್ಜೆಂಟ್ ಆಯ್ತು ನಿನ್ಗೆ ಅದೇ ಬರಲ್ದ ಮಾಡ್ಲೇನ ಇವತ್ತು ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು ಹೋಗ್ಲೇಬಾರ್ದು ನೀನು ಆತರ ಮಾಡ್ಲೇನ ಬಾತ್ರೂಮ್ ಹೋಗ್ಲಂಗ ಅರ್ಜೆಂಟ್ ಆಯ್ತು ಸ್ವಾಮಿ ನನಗೆ ಅರ್ಜೆಂಟ್ ಆಯ್ತು ಅರ್ಜೆಂಟ್ ಆಗಿ ಹೋಗ್ಬೇಕು ನೀನು ಜಲ್ಡೆ ತಂದಿದ್ಯಾನ ಹಲೋ ಹಲೋ ಏಯ್ ನಿಲ್ಸ್ಬಿಟ್ ಗಾಡಿ ನಿಲ್ಸ್ಬಿಟ್ ಮಾತಾಡ ಬೋಳಿ ಮಗನೇ ಅರ್ಜೆಂಟ್ ಆಯ್ತು ಗಾಡಿ ಕಳಿಸ್ತಾರಂತೆ ನೀನು ಯಾಕ ನನ್ನಿಂದ ಕೋಳಿ ಮಟನ್ ತಿಂತ ಹೊರಗಡೆ ಹೋಗಂಗ ಆಯ್ತು ನೀನು ಗಾಡಿ ಕಳಿಸ್ತಾರಂತೆ ಏನ್ ಹೇಳಿ ಏಯ್ ಕಂದ ಓ ಮಾತಾಡೋ ಅರ್ಜೆಂಟ್ ಆಯ್ತು ನೀವು ಹೇಳಿ ಸರ್ ಕಂದ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ ಅರ್ಜೆಂಟ್ ಆಯ್ತಾ ನೀನು ಜಲ್ಡೆ ತಗೊಂಡೋಗ ಅಲ್ಲ ಕಣ ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ ಹ್ಞೂ ಜಲ್ಡಿ ಒಳಗೆ ಹಾಕು ಆಮೇಲೆ ನೀರಲ್ಲಿ ಜಾರಿಸು ನೀರಲ್ಲಿ ಜಾರಿಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಗೊಂಬ ಅದೇ ಜಲ್ಡಿ ಒಳಗೆ ಕಕ್ಕ ಮಾಡು ಕಕ್ಕ ಮಾಡ್ಬಿಡು ಅದೇ ನೀರಾಗ ಹಿಂಗ್ ಜಾರಿಸು ಇದೆಲ್ಲ ಹೋಗುತ್ತೆ ಕಾಳು ಕಡ್ಡಿ ಮಿಕ್ಕುತ್ತಾರ ತಗೊಂಬಂದು ಮನೆಗೆ ಕೊಡು ಸಾರು ಮಾಡ್ತಾರೆ ಹೊರಗಡೆ
ಏನು ಕಳ್ಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಏಯ್ ಕಾಳು ಕಡ್ಡಿ ಏನಕ್ ವೇಸ್ಟ್ ಮಾಡ್ತೀಯಲ್ಲ ಈ ಬಸ್ ಹುಡುಕಿ. ಏನಾಗುತ್ತೆ ತೊಳೆದು ಎಲ್ಲ ತಿರ್ಗಾ ಕ್ಲೀನ್ ಆಗಿ ತೊಳೀರಿ. ಎತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕ ಸಾಮಾನ್ ಸಾರ್ ಮಾಡ್ಕೊಂಡು ನಾನು. ಯಾರು ಮಗು? ಹಲೋ ಯಾರು? ಹಲೋ ಮಗು, ನರಸಿಂಹರಾಜು? ಇಲ್ಲ ಮಗು, ಬೆಳ್ಳೆ ಇಲ್ಲ, ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಮಕ್ಕಳೇ. ಸ್ವಾಮ್ಯರ? ಸ್ವಾಮ್ಯರ? ನಾನು ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನಗೆ ಒಳ್ಳೇದ. ಒಂದುವರೆ ಲಕ್ಷ ಸಾಲ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಪುನಸ್ಕಾರಗಳನ್ನು. ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡೀಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನಲ್ಲಿ ಓಡಾಡಬೇಕು ನಿನಗೆ ಅಂತ ತುಂಬ ತುಂಬ ಆಸೆ ಇದೆ ಅಲ್ವೇನಪ್ಪ? ಆಸೆ ಇದೆ ಗಂಟದ. ಇದು ಹಳೆಯ 80-90 ವರ್ಷ ಒಟ್ಟಿಗೆ ಇದು ಪ್ಯಾರೆಂಟ್ಲೋಲಿ ಆಯ್ತಂಗೆ ಕಾರ್ ತಗೊಂಡು. ಈಗ ಒಂದು ಕಾರ್ ತಗೊಂಡಿದ್ಯಲ್ಲೋ? ಅದೇ 70 ವರ್ಷ ಒಟ್ಟಿಗೆ ಪ್ಯಾರೆಂಟ್ಲೋಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗೆ ಆಯ್ತು. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದು ಮಾಡಿಲ್ವ? ರಾಘವನ್ ಹೇಳ್ಬೋದು ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ, ನಮ್ಮ ತುಂಬೆಲ್ಲ ಉರಿ ಎತ್ಬಿಡ್ತೈತೆ. ಪುನಸ್ಕಾರ 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 ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದು ಮಾಡ್ಲಿಲ್ವ ನಾನು? ಬರೇ ಪೂಜೆ ಪುನಸ್ಕಾರ ಪುನಸ್ಕಾರ ಅಂತ ಅಂದ್ರೆ ಅಂತ ಅವು ಬೆಳೆದಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದು ಎಲ್ಲ. ಏನು ಉದ್ರೋದು ಕಂದ? ಕಾಲ್ ಕಿತ್ತಿದ ಟೈಮ್ ಸರಿಲ್ವನ ಎಲ್ಲ ಪೂರ್ತಿ ನುಣ್ಣಗುದ್ರೋದು, ಇದು ಒಂದು ಬರ್ತಾ ಇಲ್ಲ. ಏನಪ್ಪ ಬಿಡಿ, ಅದೇನಮ್ಮ ಅದೇ ಅದೇ ಗ್ಯಾಪ್ನ ಬಂತು, ಅದೇ ಅದೇ ಏನ ಗ್ಯಾಪ್ನ ಬಂತು, ಅಲ್ಲ ಕೂದ್ಲೋಗಿ ಇಟ್ಕೊಡ್ರಿ ಅಂತ ಅಂದ್ರೆ ಗ್ಯಾಪ್ನ ಬಂತು, ಒಂದು ಇಲ್ಲ ಎಲ್ಲ ತಡಕಿದ್ರು ಒಂದು ಸಿಗ್ತಾ ಇಲ್ಲ, ಅದು ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣಗು. ಏನು ಇದು ಕಂದ? ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಕಂದ ಅಂತೀರ? ಕಂದ ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ ಬಿ ಪಿ ರೈಸ್ ಮಾಡ್ಕೊಂಬೇಡ ಕಣೋ ಕಂದ, ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ, ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕಿ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸು. ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ, ಎದೆ ಊರಿ? ಎದೆ ಊರಿ ಪಕ್ಕಿ ಹಿಡ್ಕೊಂಡಂಗ ಆಗತ್ರಿ, ಆಮೇಲೆ ಇದು ಕಣ್ಣು ಮಂಜು ಕೈ ಕಾಲೆಲ್ಲಾನ ಹೊಡ್ತ ಹೊಡ್ತ. ಹಂಗೆ ಇರ ಲೈನ್ ಅಲ್ಲಿ ಇರ. 1, 2, 3 ಮೂರು ಮೂರು ಆರು, ಆರು ಮೂರು ಒಂಬತ್ತು, ಒಂಬತ್ತು ನಾಲ್ಕು ಹದಿಮೂರು, ಹದಿಮೂರು ಕಣ. ಹದಿಮೂರು ಆಗೈತ್ ಕಣ. ಹಂಗಂದ್ರೆ ಹಂಗಂದ್ರೆ ಯಾರೋ ಒಬ್ರು ನಿನ್ನ ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ, ಇಬ್ರು ಇಬ್ರು ಗಂಡಸರು. ಒಂದು ನಿಮಿಷ ನಾನು ಹೇಳದಾಗ ಸುಮ್ಮನಿರ್ಬೇಕು. ಹಲೋ ಹಲೋ, ಏಯ್ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಹಾ,
ಏ ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ಏ ನಿಲ್ಸೋ. ಹಲೋ. ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಂಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಬೇಕು, ಲೈನ್ ಹಂಗ್ ನಿಂತ್ಕೊಂಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನ್ ಹಂಗ್ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ.